ಒಂದು ವಿಷಯ ಹೇಳ್ತೀನಿ, ನೆನಪಲ್ಲಿಟ್ಕೊ. ಅಷ್ಟು ಸುಲಭವಾಗಿ ಈ ಪದಕ ಸಿಕ್ಬಿಡತ್ತೆ ಅನ್ಕೊಂಡಿದ್ಯಾ? ಈಗ ಈಗ ಆಟ ಶುರುವಾಗಿದೆ. ಏಯ್ ಬನ್ನೋ. ದಯವಿಟ್ಟು ಸುಳ್ಳು ಹೇಳ್ಬೇಡ. ನೀನ್ ನಿಜ ಹೇಳಿದ್ರೆ ಸಾಕು, ನೀನ್ ಹೇಳೋ ನಿಜ ಇಂದ ಒಂದ್ ಮನೆ ಉಳಿಯತ್ತೆ. ಈ ಮನೆ ಋಣ ಇದ್ದಿದ್ದು ಇಷ್ಟೇ ಅನ್ಸುತ್ತೆ. ಅಮ್ಮ ಮನು ಇನ್ನು ಬಂದಿಲ್ಲ. ನೀವು ನಮ್ಮ ಮನೆಗೆ ಬಂದ್ರೆ ಎಲ್ಲ ಸರಿ ಹೋಗುತ್ತೆ. ಯಾರು ನೀನು? ಸಿಂಹ ವಂಶದ ವಾರಸ್ತಾರ ಮನು. ನಮ್ಮಮ್ಮಂಗಾಗಿರೋನು ಸರಿ ಹೋಗ್ಬೇಕಾದ್ರೆ ಬೇಕಾಗಿರೋದು ನೀವು ಆಂಟಿ. ನೀವು ನಮ್ಮ ಮನೆಗೆ ಬಂದ್ರೆ ಎಲ್ಲ ಸರಿ ಹೋಗುತ್ತೆ. ಯಾರು ನೀನು? ನಾನೇ ಸಿಂಹ ವಂಶದ ವಾರಸ್ತಾರ ಮನು. ಏನ್ ನಡೀತಿದೆ ಇಲ್ಲಿ? ಬೇಗ ಎಲ್ಲ ಸರಿಯಾಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಹೌದು ಪ್ರೀತಿ, ಒಟ್ಟಿನಲ್ಲಿ ನನ್ ಮನ್ಸಿಗೆ ಈಗ ನೆಮ್ಮದಿ. ನಿಮ್ಮನೆ ಹೆಂಗಸರು ನಮ್ಮನೆ ಹೊಸಲ್ ತೊಳೆದು ಪೊಲೀಸ್ ಮಾತಾಡಕ್ ಇಲ್ದೇ ಇರೋ ನಾಚಿಕೆ ನನಗೆ ಯಾಕೋ ಇರ್ಬೇಕು. ಗಂಟೆ ಎಂಟಾಗಿದೆ, ಕಾಫಿ ತಿಂಡಿ ಎಲ್ರಿಗೂ ಮಾಡ್ಬೇಕು. ಅಬ್ಬೆ ಗೊತ್ತಾದ್ರೆ. ಅಮ್ಮ ಅಬ್ಬೆ ಹೇಳಿದ್ ನೆನಪಿಲ್ವಾ ನಿಂಗೆ? ಇನ್ನೆಲ್ಲ ಕೆಲ್ಸ ಚಿಕ್ಕಪ್ಪಂದೆ, ನೀನ್ ಇನ್ನು ಸ್ವಲ್ಪ ಹೊತ್ತು ಮಲ್ಕೋಬಹುದು. ಬಾ ಮನು, ನನ್ ಮಾತು ಕೇಳು. ನೀನು ಸ್ವಲ್ಪ ಹೊತ್ತು ಮಲ್ಕೋ. ಅಲ್ಲ ಕಣು, ಸ್ವಲ್ಪ ಹೊತ್ತು ಮಲ್ಕೋ.
ಗಂಟೆ ಆದ್ರೂ ಬಿತ್ಕೊಂಡಿರೋದು ನೋಡು. ಏಯ್, 8 ಗಂಟೆ ಆಯ್ತು, ಇನ್ನೂ ಏನ್ ಬಿತ್ಕೊಂಡಿದ್ದೀರಾ ಇದೆಲ್ಲರ ಮೇಲೆ? ಎಷ್ಟು ಕೊಬ್ಬು! ಇವ್ರನ್ನೆಲ್ಲ ಹಿಂಗ್ ಕೆಬ್ಬಿಸಿದ್ರೆ ಇದ್ದಳಲ್ಲ ನಿಮ್ಮನ್ನ. ಏಯ್ ಎದ್ದಳ್ರ! ನಿದ್ದೆ ಮಾಡಿದ್ರೆ ಮನೆ ಕೆಲಸ ಎಲ್ಲ ಯಾರೇ ಮಾಡೋದು? ಹೋಗಿ ಮುಸ್ರತ್ತಿಕೆ. ಏಯ್, ಈ ಮನೇಲಿ ಇರೋವರೆಗೂ ಕೆಲಸದವಂತರ ಇರ್ಬೇಕು ಅಂತ ಹೇಳಿದ್ದು ಮರ್ತೋಯ್ತೇನ? ಹೋಗ, ಹೋಗ್ ಕಾಫಿ ಮಾಡ್ಕೊಂಬರ. ಬಿದ್ಕೊಂಡಿದ್ದಾವೆ ಸೋಂಬೇರಿಗಳು. ಕಾಫಿ ಮಾಡ್ಕೊಂಬರ. ಅಬ್ಬೆ ಹೇಳಿದ್ದು ನಿಮ್ಗೆ, ನೀವೇ ಹೋಗಿ ಮಾಡ್ಕೊಂಬನ್ನಿ. ಏ ಮಲ್ಕೊಳ್ಳೋ ರೀ, ನನಗೂ ಒಂದು ಕಪ್ ಮಾಡ್ಕೊಂಬನ್ನಿ, ಸ್ಟ್ರಾಂಗ್ ಇರಲಿ. ಅಮ್ಮ, ಕೆಲಸ ಮಾಡಿ ಮಾಡಿ ಸುಸ್ತಾಗ್ಬಿಡ್ತು. ಏನಾಯ್ತ್ರಿ? ಕೆಲಸ ಮಾಡಿಸಿದಾರೆ ನೋಡಿ, ಒಳ್ಳೆ ಗಾಣದ ಎತ್ತ ತರ ಕೆಲಸ ಮಾಡಿಸಿದಲ್ಲಲ್ರಿ. ಅಯ್ಯೋ, ಯಾಕ್ರಿ ಯಾಕ್ರಿ ಏನು ಮಾತಾಡ್ತಾ ಇಲ್ಲ? ಅಯ್ಯೋ ದೇವ್ರು, ನಿಮ್ ಮಾತು ಕಿತ್ಕೊಂಡ್ಬಿಟ್ನ. ಅವ್ರ ಮನೆ ಕಾಯೋಗ, ಹೇಗ್ ಕೆಲಸ ಮಾಡಿಸ್ಕೊಂಡು ನಾಯಿಪಾಡ್ ಮಾಡಿದಾರ ನೋಡಿ ನಿಮ್ನ. ಅಯ್ಯೋ, ಏನ್ರಿ ಆಯ್ತು ನಿಮ್ಗೆ? ನಾ ಎಂದೆ ಎತ್ತು ಅಂದ್ರೆ ನೀವೇನು ಮಾತಾಡ್ತಾನೆ ಇಲ್ಲ. ಅಯ್ಯೋ, ಪ್ರಪಂಚನೇ ಬದ್ಲಾಗೋಯ್ತಾ? ಮಂಜುರಿ, ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯನೆ, ಇಲ್ಲಿ ನನ್ ಪ್ರಾಣ ಹೋಗ್ತಾ ಇದೆ. ಸತ್ಯ, ಹಿಂಗ್ ಮಾತಾಡಿದ್ರಲ್ಲ ನಂಗೆ ಎಷ್ಟು ಸಮಾಧಾನ ಆಗ್ತಾ ಇದೆ ಗೊತ್ತಾ? ಇನ್ನು ನಮ್ಮ ಮನೆ ಇರ್ಬೋದು, ಆದ್ರೆ ನಾನು ಈ ಮನೆಗೆ ಮುಂದಾಗೋ ವಾರಸ್ತಾರ ಅನ್ನೋ ಮರ್ಯಾದೆ ಬೇಡವ. ಬೆಳಿಗ್ಗೆ ಕಾಣಿಸೋ ಮುಖ ನಿನಗೆ ರಾತ್ರಿ ಕನ್ಸಲ್ಲಿ ಕಾಡ್ಬೇಕು. ಹಾಗೆ ಮಾಡ್ತೀನಿ ಅಬ್ಬೆ, ಹಾಗೆ ಮಾಡ್ತೀನಿ. ಶಾಸ್ತ್ರದೊಳಗ ಏನ್ ಬರ್ದದ ಏನಿಲ್ಲ ಅದನ್ನೆಲ್ಲ ತಿಳಿದಾಕೆ ಅದಿದ್ದೀನಿ. ಆದ್ರೂ ಸೊಸೆಗೆ ಉಡಿ ತುಂಬಲಿಕ್ ಹೋದಿ, ಅದಕ್ಕ ಈ ಅನರ್ಥ ಆಗಿತ್ತು. ಶಾಂತಜ್ಜಿ, ಈ ಔಷಧಿ ಡಬ್ಬನ ಇಲ್ಲಂತ ಕೆಸ್ತಿಕ್ ಹೋದ? ಏನ್ ಯೋಚನೆ ಮಾಡ್ತಿದ್ಯಾ ಪಿಂಕಿ? ನಾನು ಲಕ್ಕಿಯವ್ರನ್ನ ಹೇಗ್ ಒಲಿಸ್ಕೋಬೇಕು ಅಂತನಾ? ಗೀತಾ, ನನ್ ತಲೆ ಒಂಥರ ಕಂಪ್ಯೂಟರ್ ಇದ್ದ ಹಾಗೆ, ಚಿಕ್ಕೆ ಹೊಡೆಯುವಷ್ಟ್ರಲ್ಲಿ ಐಡಿಯಾ ಬರುತ್ತೆ ಗೊತ್ತಾ? ಹೌದಾ ಪಿಂಕಿ, ಏನ್ ಮಾಡ್ಬೇಕು? ತಗೋ ಇದನ್ ನೋಡ್ತಾ ಇರ. ಗೀತಾ, ಈ ಸಲ ನಾನ್ ಕೊಡೋ ಐಡಿಯಾ ಹೇಗ್ ವರ್ಕ್ ಆಗುತ್ತೆ ಗೊತ್ತಾ? ಹೌದಾ ಪಿಂಕಿ, ಏನೇ ಅದು ಹೇಳೆ ಹೇಳೆ. ಈ ಸಲ ಹೇಳಲ್ಲ ಗೀತಾ, ಮಾಡ್ ತೋರಿಸ್ತೀನಿ. ನೀನೇ ಕಣೆ ನನ್ನ ಬೆಸ್ಟ್ ಫ್ರೆಂಡ್ ಅಂದ್ರೆ. ಹಸಿರು ಬಣ್ಣದ್ದು ತುಂಬಾ ಚೆನ್ನಾಗಿದೆ, ತಗೊಳ್ಳಿ. ಅಣ್ಣ, ಸೀರೆಗೆ ಎಷ್ಟು? ಇದ 800 ರೂಪಾಯಿ ಅಪ್ಪ. ಯೋ, ನಾನ್ ಹೇಳದ್ದು 800 ರೂಪಾಯಿ ಕುಡಿಗಾಸ ಎಣಿಸ್ತಾ ಇದೆ ಅಲ್ಲಿಯಾ? ಅಜ್ಜಿ, ಗಣಪತಿನೂ ತಂದಿದ್ದಾಯ್ತು, ಗೌರಿನೂ ಬಂದಿದ್ದಾಯ್ತು. ಗೌರಿ ಗಣಪತಿ ಪೂಜೆ ಮಾಡೋದಕ್ಕೆ ಹೂವು ಹಣ್ಣು ಕಾಯ ಬಂದಿಲ್ವಲ್ಲ ಅಜ್ಜಿ? ತರೋದಕ್ಕೆ ಹೋಗಿದ್ದಾಳಲ್ಲೇ, ಬರ್ತಾಳೆ ಇರೋ. ಇಷ್ಟೊತ್ತಿಗೆ ಬರ್ಬೇಕಿತ್ತಲ್ವಾ? ಪ್ರತಿಭಾಕ ಇನ್ನೊಂದು ಹೊಸ ಕೇಸ್ ತಗೊಂಬಂದು ಸಾಲ್ವ್ ಮಾಡುವಷ್ಟ? ಪ್ರತಿಭಾಕ್ಕೆ ಯಾವ ಕೇಸ್ ತಗೊಂಡಿದಾರೆ ಅಂತ ಸಾಲ್ವ್ ಮಾಡಕ್ ಹೋಗ್ತಾರ? ಸರಿ, ಥ್ಯಾಂಕ್ ಯು, ಥ್ಯಾಂಕ್ ಯು ಮಾದಪ್ಪ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ಯಾ, ಈಗೇನು ನನ್ನ ಜೊತೆ ಮಾತಾಡಲ್ವಾ? ಈಗ ನಿನ್ನ ಕೋಪ ಹೋಗ್ಸಕ್ಕೆ ನಾನು ಏನು ಮಾಡಬೇಕು?
ಬಸ್ಗೆ ಹೊಡಿಲ್ಲ, ನಾವು ಶಾಪಿಂಗ್ ಹೋಗೋಣ, ನೀನೇನೋ ತಗೋಬೇಕು ಅಂದಲ್ಲ. ನಾನು ಈಗ ತಾನೇ ಅವ್ರನ್ನ ಇಲ್ಲೊಬ್ಳು ಹುಡುಗಿ ಜೊತೆಗೆ ನೋಡಿದೆ. ನಿನ್ನ ಗಂಡಂಗೆ ಇನ್ನೊಂದು ಹುಡುಗಿ ಜೊತೆಗೆ ಅಫೇರ್ ನಡೀತಾ ಇದೆ. ಈಗ ನೀನ್ ಹೋಗಕ್ ಬಿಡಕ್ಕಿಲ್ಲ, ನಡೀಲ ಮನೆ ಒಳಿಕೆ. ಅಪ್ಪಯ್ಯ, ನನ್ನ ಬಾಸ್ನ ಬಿಡೋಕ್ ಬಂದೆ ಅಷ್ಟೇಯ. ಅವೆಲ್ಲ ನನಗೆ ಹೇಳಕ್ ಬರಬೇಡ. ನೀನು ಬಾಸಿಂದ ನಿನ್ನ ಇಲ್ಲಿ ಕರ್ಸ್ಕೋಬೇಕು ಅಂತ ಅನ್ಕೊಂಡಿದ್ದೆ, ಹೆಂಗೋ ನೀನೇ ಬಂದ್ಬಿಟ್ಟಿದೀಯ. ಇನ್ನು ದೂಸ್ರ ಮಾತಿಲ್ಲ, ನಡಿ. ಅಯ್ಯೋ ಶಿವನೇ, ಶೇಷ ತಾನು ಅನ್ಕೊಂಡಿದ್ದ ಕೆಲಸ ನಮ್ಮ ಮಾಡಿ ಮುಗಿಸ್ಬಿಟ್ಟಿದ್ದಾಳೆ ಅನ್ಸುತ್ತೆ. ವಿಷ ಮೈಗೇರ್ಬಿಟ್ಟಿದೆ. ಹೇಗಾದ್ರೂ ಮಾಡಿ ಅರ್ಜುನ್ ಅವ್ರನ್ನ ಉಳಿಸ್ಕೋಬೇಕು. ಅರ್ಜುನ್ ಅವರು ಸಾಯ್ಬಾರ್ದು, ಅವರನ್ನ ಉಳಿಸ್ಕೊಳ್ಳೋದು ನನ್ನ ಕರ್ತವ್ಯ.